ಸರ್ಕಾರಿ ಉದ್ಯೋಗಗಳು ವಂಚನೆ ಬರೀ ವಿಧಾನಸೌಧದಲ್ಲ ಓವರ್ ಆಲ್ ಆಲ್ ಡಿಪಾರ್ಟ್ಮೆಂಟ್ಸ್ ಇನ್ಕ್ಲೂಡ್ ಆಲ್ ಡಿಪಾರ್ಟ್ಮೆಂಟ್ಸ್ ಇನ್ಕ್ಲೂಡಿಂಗ್ ಅಂಡರ್ ಟೇಕಿಂಗ್ಸ್ ಓಕೆ ಓಕೆ ಏನ್ ಮೇಡಮ್ ಇದು ಅನ್ಯಾಯ ಇದು ಇದು ಜನರಿಗೆ ಗೊತ್ತೇ ಇಲ್ಲ ನೋಡಿ ಇದು ವಿಚಾರನೆ ಗೊತ್ತಿರಲ್ಲ ಇಟ್ಸ್ ಅ ಫ್ಯಾಕ್ಟ್ ವಿತ್ ಎವಿಡೆನ್ಸ್ ನಾನು ತೋರಿಸ್ತೀನಿ ಬೇಕಾದ್ರೆ ನನಗೆ ಯಾರು ಸಹಾಯ ಮಾಡಿದ್ರೆ ನಾನು ಸುಪ್ರೀಂ ಕೋರ್ಟ್ ಹೋಗ್ತೀನಿ ನನಗೆ ಸಹಾಯ ಮಾಡೋರು ಯಾರು ಇದ್ರೆ ನನಗೇನು ದುಡ್ಡು ಕಾಸು ಬೇಡ ನನಗೇನು ದುಡ್ಡು ಕಾಸು ಬೇಡ ಯಾರಾದ್ರೂ ಒಬ್ಬ ಅಡ್ವೊಕೇಟ್ ಅಪ್ಪ ನನಗೆ ಮಾಡ್ಕೊಡ್ತೀವಿ ಫ್ರೀ ಆಗಿಂತ ಹೇಳಿದ್ರೆ ಈಗಲೇ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಟ್ಟು ಸುಪ್ರೀಂ ಕೋರ್ಟ್ ನ ಆದೇಶ ತಗೊಂಡ್ಬರ್ಬೋದು ಖಂಡಿತವಾಗ್ಲೂ ಕೂಡ ನನ್ನ ಗತಿ ಇಲ್ಲ ಐ ಆಮ್ ಟ್ರೈಂಗ್ ಓನ್ಲಿ 20,000 ರುಪೀಸ್ ಸ್ಯಾಲರಿ ಇದು ಪೆನ್ಷನ್ ಆ ಪೆನ್ಷನ್ ಎಸ್ ಐ ಆಮ್ ಹಾರ್ಟ್ ಪೇಷಂಟ್ ಐ ಆಮ್ ಜಸ್ಟ್ 77 ಇಯರ್ಸ್ ನಾನು ಇನ್ನು ಹೋರಾಟ ಮಾಡಕ್ ಆಗಲ್ಲ ಅನ್ನೋ ಉದ್ದೇಶದ ಮೇಲೆ ನಾನು ಕೈ ಬಿಟ್ಬಿಟ್ಟೆ ನಾನು ಒಳ್ಳೆ ಕಾಳಜಿ ಒಂದು ಒಳ್ಳೆ ಉದ್ದೇಶ ಅಲ್ವಾ ಸರ್ ಇದೊಂದು ಹೋರಾಟ ಅನ್ನುವಂಥದ್ದು ಜನ ಬೆಂಬಲ ಮಾಡಬೇಕು ಅಲ್ಲ ಮೇಡಮ್ ಡಬಲ್ ಗ್ರಾಜ್ಯುಯೇಷನ್ ಆಗಿ ಮನೆಯಿಂದ ಪಾಪ ಎಷ್ಟೋ ಜನ ಮಂಗಲಿ ಅಡಮಾನ ಇಟ್ಟು ಅವ್ರು ಊಟ ಮಾಡೋದು ಬಿಟ್ಟು ತಿಂಡಿ ಮಾಡೋದು ಬಿಟ್ಟು ಬಟ್ಟೆ ಬರೀಲ್ದಿರ ಸಾಲ ಸೋಲ ಮಾಡಿ ಮಕ್ಕಳನ್ನೆಲ್ಲ ಓದಿಸಿ ಮೆಜಾರಿಟಿ ಬಂದು ಅವನು ಡಿಗ್ರಿ ತಗೊಂಡಿದೆ ಅಂತಂದ್ರೆ ಅವ್ರೇನೋ ಉಪಕಾರ ಅವನಿಂದ ಉಪಕಾರ ಆಗುತ್ತೆ ನಾಳೆ ಬೆಳಿಗ್ಗೆ ಅವನು ಪಾಡ ಬದುಕ್ಬೋದು ಅಂತಂದ್ಬಿಟ್ಟು ಆಸೆ ಇಟ್ಕೊಂಡಿರ್ತಕ್ಕಂಥ ಪೇರೆಂಟ್ಸ್ ಗತಿ ಎಲ್ಲ ಮನ್ ತಿನ್ಬೇಕು ಮನ್ ತಿನ್ಬೇಕು ಇವತ್ತು ನಿಮಿಷ ಅವ್ರ ಗತಿ ಏನಾಗಬೇಕು ಹೌದು ಖಂಡಿತ ಖಂಡಿತ ಅನ್ನ ಕೊಡ್ಬೇಕಾದ್ರೆ ಸರ್ಕಾರ ಅನ್ನ ಕಿತ್ಕೊಳ್ತಿರುವಂತ ಕೆಲಸ ಆಗ್ತಾ ಇದೆ ಇಲ್ಲ 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 ಅದೆಲ್ಲದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕು ಅಂತಂದ್ರೆ ಈ ರಾಜಕಾರಣಿಗಳು ಅಧಿಕಾರಿಗಳು ಯಾರು ದುರುಪಯೋಗ ಮಾಡ್ತಾ ಇದಾರೆ ಯಾವ ದುಷ್ಟಿದ್ದಾರೆ ಭ್ರಷ್ಟಗಳಿದ್ದಾರೆ ಅವರು ಮಾತೃ ದ್ರೋಹ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ ನಾನು ಜನ್ಮ ಕೊಟ್ಟ ತಂದೆ ತಾಯಿಗೆ ದ್ರೋಹ ಮಾಡೋದು ಅನ್ನ ಕೊಟ್ಟ ಸರ್ಕಾರಕ್ಕೆ ದ್ರೋಹ ಮಾಡೋದು ಎರಡೂ ಒಂದೇ ಖಂಡಿತ 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 ನಿಮ್ಮ ಆಕ್ರೋಶ ನೋಡಿದ್ರೆ ಗೊತ್ತಾಗುತ್ತೆ ಈ ಸರ್ಕಾರದ ಒಂದೊಂದು ನಡೆಗಳು ಅವ್ರು ಮಾಡುವ ನಿರ್ಧಾರಗಳು ಆಕ್ರೋಶ ಅಂತಲ್ಲ ಆಕ್ರೋಶ ಅಂತ ಯಾಕೆ ಅಂತಂದ್ರೆ ನಾವು ಕಣ್ಣಿಂದ ನೋಡ್ತಾ ಇದೀವಿ ನಮ್ಮ ಸ್ನೇಹಿತರು ಎಷ್ಟೋ ಜನ ಇದ್ದಾರೆ ಮಕ್ಕಳು ಮರಿ ಕೆಲಸ ಇಲ್ದ್ರೆ ಒದ್ದಾಡ್ತಾ ಇದೆ ಕಣ್ಣು ನೀರು ಬರ್ತಾ ಇದೆ ಕತ್ತ ಕಾಯ್ತಾ ಇದಾರೆ ಇವರು ಇಂಥದಕ್ಕೆಲ್ಲ ಇಂಥ ಇದು ಮಾಡಕ್ಕೆ ಇವ್ರು ಯೋಗ ಕೇಳ್ತಾ ಇದ್ಮೇಲೆ ಗಾಡಿಗಳು ಯಾಕೆ ತಗೋಬೇಕು ದುಬಾರಿ ಗಾಡಿಗಳು ಯಾಕೆ ತಗೋಬೇಕು ಓಡಾಡೋದಕ್ಕೆ ಅಧಿಕಾರಿಗಳು ಮನೆ ಹತ್ರ ಪಿಕಪ್ ಮಾಡಿ ಡ್ರಾಪ್ ಮಾಡಿ ನಿಲ್ಸಿ 3,000 ಕೋಟಿ ರೂಪಾಯಿ ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ ಏನ್ ಮಾಡ್ತಾ ಇದಾರೆ ಸಿಎಂ ಯಾಕೆ ಮಾಡಬಾರ್ದು ಈ ಆದೇಶ ಈ ಹಿಂದೆ ವೀರೇಂದ್ರ ಪಾಟೀಲ್ 2 ಸಾರಿ ಚೀಫ್ ಮಿನಿಸ್ಟರ್ ಆಗಿದ್ರು ಎರಡನೇ ಬಾರಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಸಿಎಂ ವೀರೇಂದ್ರ ಪಾಟೀಲ್ ಮಾಡಿದ್ರು ಈ ಆದೇಶ ನಾನು ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಅಥವಾ JDS ಆಗಲಿ ನಾನು ಯಾವುದೇ ಪಕ್ಷದವನಲ್ಲ ನಾನು ಕೂಡ ಡಿಫೀಟೆಡ್ MLA ಕ್ಯಾಂಡಿಡೇಟ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಾನು ಹೇಳ್ತಾ ಇರೋದು ಸರ್ಕಾರ ಯಾವುದೇ ಆಗೋಬಿಡ್ಲಿ ನ್ಯಾಯಬದ್ಧವಾಗಿ ನಡ್ಕೊಳ್ಳಿ ವಿ ವಿಲ್ ಅಪ್ರಿಷಿಯೇಟ್ ಅದ್ ಬಿಟ್ಬಿಟ್ಟು ಇಷ್ಟೊಂದು ಮೋಸ ಮಾಡ್ತಾ ಇದ್ರೆ ಇವ್ರು ಸುಮ್ಮನೆ ನೋಡ್ಕೊಂಡು ಕೂತಿದ್ದಾರೆ ಅಂತ ಏನ್ ಪ್ರಯೋಜನ ಮಾರ್ಷಲ್ ಲಾ ಬರಬೇಕು ನಮ್ಮ ದೇಶಕ್ಕೆ ಅಟ್ ಲೀಸ್ಟ್ ಒಂದು 5 ಇಯರ್ಸ್ ಮಾರ್ಷಲ್ ಲಾ ಬಂದ್ರೆ ನಿನ್ನ ಮಕ್ಕಳು ಇದೆಲ್ಲ ಕಮ್ಮಿ ಆಗುತ್ತೆ ಹೌದು ನಿಮ್ಮ ಕಾಳಜಿ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಇಂಥ ನಿರ್ಧಾರ ಮಾಡಿದಾಗ ಎಂಥವರ ರಕ್ತ ಕೂಡ ಕುದಿದು ಬರುತ್ತೆ ಇಲ್ಲಿ ಈಗ ಪ್ರಜೆಗಳು ಪ್ರಶ್ನಿಸಬೇಕಾಗುತ್ತೆ ಪ್ರಜೆಗಳು ಸರ್ಕಾರ ಯಾಕಂದ್ರೆ ನಮ್ಮ ಸರ್ಕಾರ ಕಲಿಸಿರುವಂತ ಸರ್ಕಾರ ಇದು ಮೇಡಮ್ ನಾನು ಸೀನಿಯರ್ ಸಿಟಿಸನ್ ನಾನು ಪ್ರಜೆನೆ ಐ ಗಾಟ್ ಎವರಿ ರೈಟ್ ಟು ಕ್ವಶನ್ ದಟ್ ಇಸ್ ಐ ಆಮ್ ಕ್ವಶ್ಚನಿಂಗ್ ಅಷ್ಟೇ ಖಂಡಿತ ಖಂಡಿತ ಇದು ಪ್ರತಿಯೊಬ್ಬರು ಕೂಡ ಪ್ರಶ್ನಿಸುವಂತಾಗಬೇಕು ಇಂಥ ನಿರ್ಧಾರ ಮಾಡಿದಾಗ ಬೀದಿಗಳನ್ನು ಹೋರಾಟ ಮಾಡಬೇಕಾಗುತ್ತೆ ಇಂಥ ನಿರ್ಧಾರವನ್ನ ಹಿಂದಕ್ಕೆ ಪಡ್ಕೊಳ್ಳುವಂತ ಒಂದು ಸರ್ಕಾರಕ್ಕೆ ಒತ್ತಡ ತರಬೇಕಾಗುತ್ತೆ ಸರ್ ಏನು ಹೇಳ್ತೀನಿ ಅದನ್ನ ನಿಮ್ಮ ಮಾಧ್ಯಮದವ್ರು ಮಾಡ್ಬೇಕು ನಿಮ್ಮ ಮಾಧ್ಯಮದವ್ರು ಏನ್ ಮಾಡ್ಬೇಕು ಮತ್ತೆ ಕೇಳ್ತೀನಿ ನಾಲ್ಕನೇ ಹೇಳ್ದಲ್ಲ ನಾಲ್ಕನೇ ಅಂಗ ಜನಾಭಿಪ್ರಾಯ ಸೃಷ್ಟಿ ಮಾಡಿಸ್ಬೇಕು ಮಾಡ್ಬೇಕು ಅದ್ ಬಿಟ್ಬಿಟ್ಟು ಯಾವ್ದೇ ಕಿತ್ತೋಗಿರೋದೆಲ್ಲ ಹಾಕಿ ಹಾಕಿ ಸುಮ್ನೆ 50 ಸಾರಿ ತೋರಿಸೋ ಬದಲು ಇಂಥದನ್ನ ರಿಪೀಟ್ ಮಾಡಿ ಇಂಥದನ್ನ ರಿಪೀಟ್ ಮಾಡಿ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾರೆ ಖಂಡಿತ ಖಂಡಿತ ಸರ್ ಖಂಡಿತ ಈ ನಿಟ್ಟಿನಲ್ಲಿ ಜನ ಯೋಚನೆ ಮಾಡ್ಬೇಕು ಮಾಧ್ಯಮಗಳು ಯೋಚನೆ ಮಾಡ್ಬೇಕು ಇದು ನಮ್ಮ ಸರ್ಕಾರ ದೇಶ ಪ್ರೇಮ ಕೆಲಸ ಅಂದ್ರೆ ಇದು ಇದ ಇದನ್ನ ಪ್ರಶ್ನಿಸಿ ಆ ಮೂಲಕ ನಿಮ್ಮ ದೇಶ ಪ್ರೇಮವನ್ನ ವ್ಯಕ್ತಪಡಿಸಿ ಅಂತ ಹೇಳ್ತಾ ಸರ್ ಈಗ ಅತ್ಯುತ್ತಮ ಸರ್ ಹೇಳಿ ಈಗ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ಈಗ ನಾನು ಆಲ್ರೆಡಿ ಒಂದು ಲೆಟರ್ ಕನ್ನಡ ಒಕ್ಕೂಟದಿಂದ ಕೊಟ್ಟಿದ್ದೀವಿ ವಿಧಾನಸೌಧದಲ್ಲಿ ಕನ್ನಡ ಒಕ್ಕೂಟದಿಂದ ಕೊಟ್ಟಿರ್ತಕ್ಕಂಥ ಲೆಟರ್ಗೆ ಅವ್ರು ಇನ್ನೂ ರೆಸ್ಪಾಂಡ್ ಮಾಡಿಲ್ಲ ಅವ್ರು ಮಾಡೋದಿಲ್ಲ ನೀವು ಆರ್ಟಿಐ ಹಾಕಿದ್ರು ರೆಸ್ಪಾಂಡ್ ಮಾಡಲ್ಲ ಕಳ್ಳ್ರಿ ಕಳ್ಳನ ಹತ್ರ ಹೋಗ್ಬಿಟ್ಟು ನೀವು ಕಾಪಾಡಪ್ಪ ಅಂತ ಇದು ಮಾಡ್ತಾರೆ ಮೊದಲು ನಂಗೆ ಸುಂಕ ಕೂಡ ಮಾತಾಡ್ತೀನಿ ಅಂತಾರೆ ಆ ರೀತಿ ಈಗೇನ್ ಮಾಡ್ತಾ ಇದ್ದೀನಿ ನಾವೇನ್ ಮಾಡ್ತಾ ಇದ್ವಿ ನೀವು ದಯವಿಟ್ಟು ನೀವೆಲ್ಲ ಮಾಧ್ಯಮದವ್ರು ಸಪೋರ್ಟ್ ಮಾಡಬೇಕು ನಮಗೆ ಬೇರೆ ಚಾನೆಲ್ಸ್ ಊರೆಲ್ಲ ಇದ್ದಾರೆ ಬಿಫೋರ್ 9:30 to 5:30 ದಿ ಗವರ್ಮೆಂಟ್ ವೆಹಿಕಲ್ಸ್ ಶುಡ್ ನಾಟ್ ಫ್ಲೈ ಆನ್ ದ ರೋಡ್ ಅದನ್ನ ಕಟ್ಟುನಿಟ್ಟ ಮಾಡಿ 3,000 ಕೋಟಿ ರೂಪಾಯಿ ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ ಯಾತಕ್ಕೆ ರೀ 9:30 to 5:30 ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗೆ ಐಷಾರಾಮ್ ಗಾಡಿ ಆಗ್ಬೇಕು ಅದನ್ನ ಫಸ್ಟ್ ಹೇಳಿ ನನಗೆ ಪಿಕಪ್ ಮಾಡ್ಬೇಕು ಡ್ರಾಪ್ ಮಾಡ್ಬೇಕು ಮನೆಯಿಂದ ಎಲ್ಲಿದೆ ಕಾನೂನು
ಹಾಗಿದ್ಮೇಲೆ ಸರ್ಕಾರಿ ನೌಕರಿಗೆಲ್ಲಾನು ಬಿಎಂಟಿಸಿ ಬಸ್ ಅಲ್ಲಿ ಓಡಾಡೋದಕ್ಕೆ ಫ್ರೀ ಬಸ್ ಪಾಸ್ ಮಾಡಿ, ನೀನು ಎಂಜಾಯ್ ಮಾಡು ನಾನು ಎಂಜಾಯ್ ಮಾಡ್ತೀನಿ, ಯಾರ್ದೋ ದುಡ್ಡು ಎಲ್ಲಮ್ಮ ಜಾತ್ರೆ ಅಂತ ಕಣ್ಮುಚ್ಕೊಂಡು ಕಣ್ಮುಚ್ಕೊಂಡು ಕೂತ್ಕೊಳ್ಳಿ. ಪಬ್ಲಿಕ್ ನಾವೇನ್ ಮಾಡಕ್ಕಾಗುತ್ತೆ, ಇಂಥ ಪಬ್ಲಿಕ್ ಇದಾರೆ ಅಂತೆಲ್ಲ ಅವ್ರು ಮೆರಿತಾರೆ. ಇದು ಎಲ್ಲರಿಗೆ ಸತ್ಪ್ರಜೆಗಳು ಸತ್ತ ಪ್ರಜೆಗಳಾಗ್ಬಿಡ್ತಾರೋ ಆವಾಗ ಇವ್ರು ಮೆರೆದಾಡಕ್ ಶುರು ಮಾಡಿ. ಆಲ್ರೆಡಿ ಸತ್ತ ಪ್ರಜೆಗಳು ಆಗಿದ್ದಾರೆ. ಇಷ್ಟೊಂದು ಭ್ರಷ್ಟಾಚಾರ ಬೆಳೀತಾ ಇದೆ ಅಂದ್ರೆ ಸತ್ ನೋಡಿ, ಐಎಸ್ಬಿ ಮಾಡಿದ್ರು, ಈಗ ಅದನ್ನ ರದ್ದು ಮಾಡ್ತೀನಿ ಅಂತಂದ್ರು, ಈಗ ಲೋಕಾಯುಕ್ತ ಅಂತಂದ್ರು. ಮಾತು ಹೇಳ್ತೀನಿ, ಫಸ್ಟ್ ಲೋಕಾಯುಕ್ತ ಕೂಡ ಒಂದು ನಾನು ಸೇಲ್ಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಒಂದು ಇದು ಮಾಡಿದ್ದೆ, ಇನ್ಕಮ್ ಅಬಕಾರಿ ಇಲಾಖೆಯಿಂದ ಒಂದು ರೆಪ್ರೆಸೆಂಟೇಟಿವ್ ಕೊಟ್ಟಿದೆ, ಏನು ರೆಸ್ಪಾಂಡ್ ಮಾಡಿಲ್ಲ. ಬಹಳ ಅನ್ಯಾಯ ಇವ್ರ ಹತ್ರ, ಇವರೆಲ್ಲ ಏನ್ ಬಗ್ಗಲ್ಲ, ಇವರು ಎಲ್ಲ ಬಗ್ಗಲ್ಲ ಮೇಡಮ್. ಇವ್ರಿಗೆ ಒಳ್ಳೆ ಬುದ್ಧಿ ಬರ್ಬೇಕು ಅಂತಂದ್ರೆ ಜನಗಳೇನೆ ಸ್ವಲ್ಪ ಅಲ್ಲಲ್ಲಲ್ಲಿ ಎಲ್ಲೆಲ್ಲಿ ಬರ್ತದೆ ಗೌರ್ಮೆಂಟ್ ಗಾಡಿಗಳು ಅದ್ ಇದಾಗ್ಬೇಕು. ಇನ್ನು ಮುಂದೆ ನಾವೇನ್ ಮಾಡ್ತೀವಿ, ನಮ್ದೇ ಕನ್ನಡ ಪರ ಒಕ್ಕೂಟದಿಂದ ಬೇರೆ ಸಂಘ ಸಂಸ್ಥೆಗಳೆಲ್ಲ ನಮ್ಗೆ ಬೆಂಬಲ ಕೊಡ್ತಾದ್ರೆ, ಮೊನ್ನೆ ಎಲ್ಲ ನೋಡಿ ಕೆ ಆರ್ ಎಸ್ ಪಕ್ಷದವರು ಇದಾಕಿದ್ರು, ಆ ರೀತಿ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟು ಗೌರ್ಮೆಂಟ್ ಗಾಡಿಗಳು ಮನೆಗೆ ನಿಲ್ಸ್ಕೊಳ್ಳೋದು ಬೇರೆ, ಇವರು ಕಚೇರಿನ ತೊಗೊಂಡು ಮನೆ ನಿಲ್ಸ್ಕೊಂಡ್ಬಿಡ್ಲಿ ಅಲ್ವಾ. ಗೌರ್ಮೆಂಟ್ ಗಾಡಿ ಮತ್ತೆ ಯಾಕೆ ಅವ್ರ ಮನೆ ತಿಳಿಸ್ಕೋಬೇಕು? ಅದನ್ನ ಬೀಗ ಕಿತ್ತಿಟ್ಕೊಳ್ಳೋದು ಕಾಂಟ್ಯಾಕ್ಟ್ ಬೇಸಿಸ್ ಡ್ರೈವರ್ಸ್ ಬೀದಿಗೆ ಕೊಟ್ಬಿಡ ಅಂತ ಕೊಟ್ಬಿಟ್ಟು ಬರ್ತಾರೆ. ಸೋಮವಾರ ಬೆಳಿಗ್ಗೆ ಹೋಗಿ ಗಾಡಿ ಓಡಿಸೋದು ಏನ್ ಮೇಡಮ್ ಇದು? ಯಾರು ಹೇಳೋರು ಕೇಳೋರು ಇಲ್ವಾ ಇದನ್ನ? ನೀವೇ ಹೇಳಿ. ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಐ ಆಮ್ ನಾಟ್ ಎಗೇನಿಸ್ಟ್ ಎನಿಬಡಿ ಅಂತ. ವ್ಯವಸ್ಥೆಯ ವಿರುದ್ಧ, ಈ ಭ್ರಷ್ಟಾಚಾರದ ವಿರುದ್ಧ, ಇವ್ರು ಮಾಡುತ್ತಿರುವಂತಹ ಅಧಿಕಾರಿಗಳ ಲೂಟಿಯ ವಿರುದ್ಧ ಅಷ್ಟೇ ಇದೊಂದು ದನಿ. ಖಂಡಿತವಾಗ್ಲು ಯಾವ ಪಕ್ಷ ಆಗ್ಲಿ ಯಾವ ಉದ್ದೇಶವೂ ಇದ್ರ ಹಿಂದೆ ಇಲ್ಲ. ಈ ವ್ಯವಸ್ಥೆ ಸರಿಯಾಗ್ಬೇಕು. ಇಲ್ಲಿ ನಮ್ಮ ಜನರ ಹಣ ಪೋಲಾಗ್ತಿದೆ, ಬೇರೆ ಯಾರೋ ಅವರ ಮಜೆ ಉಡಾಯಿಸುವವರ ಜೇಬ್ ಸೇರ್ತಾ ಇದೆ. ಇದನ್ನ ನಿಲ್ಲಿಸುವಕ್ಕೋಸ್ಕರ ಒಂದು ಗಟ್ಟಿ ದನಿಯಾಗಿ ಇವತ್ತು ಹೌದು ಎಷ್ಟು ಹೇಳ್ತೀರಿ. ಈಗ ಸಿಎಂ, ಈಗ ನೋಡಿ ನೀವು ಸಿಎಂ ಗೆ ಈಗ ಇದು ಕಳಿಸಿ ನೀವು ದಯವಿಟ್ಟು, ಇನ್ನು ಮುಂದೆ ಅದನ್ನು ಈಗಲೇ ಈ ಆದೇಶ ರದ್ದು ಮಾಡಿ ಈ ಅಧಿಕಾರಿಗಳನ್ನ ಪಿಕಪ್ ಮಾಡೋ ಡ್ರಾಪ್ ಮಾಡೋ ನಿಲ್ಸ್ಬಿಟ್ಟು ಸರ್ಕಾರಕ್ಕೆ 3,000 ಕೋಟಿ ರೂಪಾಯಿ ಉಳಿತಾಯ ಮಾಡಿದ್ರೆ ನಿಜವಾದ ಸಿಎಂ. ಐ ಅಪ್ರಿಷಿಯೇಟ್ ಲೈಕ್ ಇರ್ತೀನಿ, ಅವ್ರ ಕಾಲ್ ಕೆಳಗೆ ಬೇಕಾದ್ರೆ ಸಾರ್ವಜನಿಕ ಅಂತ ನಾನು ದೂರ್ ಬಿಡ್ತೀನಿ, ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅದು ಮಾಡಕ್ ಆಗಲ್ಲ ಇವ್ರ ಕೈಲಿ ಅಂತಂದ್ರೆ, ಅವ್ರಿಗೆ ಏನಾದ್ರು ರೋಷ ಇದ್ರೆ, ಮಾನ ಮರ್ಯಾದೆ ಇದ್ರೆ, ನಿಜವಾದ ಅವರಲ್ಲಿ ಮಾನವೀಯತೆ ಇನ್ನೂ ಸ್ವಲ್ಪ ಅಲ್ಪ ಸ್ವಲ್ಪ ಉಳಿದಿದ್ರೆ ರಿಸೈನ್ ಮಾಡಿ ಮನೆಗೆ ಹೋಗಿ. ಖಂಡಿತ, ಇದು ನಿಜವಾಗ್ಲೂ ಪ್ರತಿಯೊಬ್ಬ ನಾಗರಿಕರು ಹೇಳ್ತಿರುವಂತಹ ಮಾತು. ಇಂಥ ಆದೇಶವನ್ನ ಖಂಡಿತ ಮಾಡೋ ಮುಂಚೆ 100 ಬಾರಿ ಯೋಚನೆ ಮಾಡಿ, ಯಾಕಂದ್ರೆ ಇದು ಜನರ ಹಣದಿಂದ ನೀವು ಮಾಡ್ತಿರುವಂತ ಒಂದು ನಿರ್ದೇಶನ. ಸೊ ಹಾಗಾಗಿ ಈ ಆದೇಶವನ್ನ ತಕ್ಷಣ ಹಿಂದಕ್ಕೆ ಪಡಿಬೇಕು. ಮತ್ತೆ ಎಲ್ಲೆಲ್ಲಿ ಸರ್ಕಾರಿ ವಾಹನಗಳ ದುರ್ಬಳಕೆ ಆಗ್ತಿದೆ ಅವುಗಳನ್ನ ಕಂಡು ನೀವು ಕಣ್ಮುಚ್ಚಿಕೊಳ್ಳಬೇಡಿ. ನೀವು ಕೂಡ ಪ್ರಶ್ನಿಸಿ, ನೀವು ಅದರ ವಿರುದ್ಧ ದನಿ ಎತ್ತಿ, ಖಂಡಿತವಾಗ್ಲೂ ವಿಜಯ ಟೈಮ್ಸ್ ನಿಮ್ಗೆ ನೀವು ವಿಡಿಯೋ ಕಳಿಸಿದ್ರೆ ಅದನ್ನ ಸ್ವಾಗತಿಸುತ್ತೆ. ನಿಮ್ಮ ದನಿಗೆ ನಾವು ವೇದಿಕೆಯನ್ನ ಕಲ್ಪಿಸ್ತೀವಿ. ನೀ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಒಂದು ಅದ್ಭುತವಾದ ಕಲ್ಪನೆಗಳು ಮತ್ತೆ ನಮ್ಮ ಕಣ್ ತಿರಿಸಿದ್ದಕ್ಕೆ ವೇಣುಗೋಪಾಲ್ ಸರ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಡೈಲಿ 2 ಕಿಸ್ನ ಕೂಲಿ ಅಂತ ಕೊಟ್ಬಿಡಿ. ಗ್ಯಾಪ್ ಅಲ್ಲಿ ಹಳೆಲ್ಲ ಬೆಳೆದು ಬೆಳಿಬಹುದು. ನಿಮ್ ಇಬ್ಬರಲ್ಲಿ ಒಬ್ರು ಬಸರಾಗಿದ ತಕ್ಷಣ ಹೇಳಿ ನಾವೆಲ್ಲ ಬಂದು ಮಗು ಕೈಲಿ ಗಿಲಿ ಗಿಲಿ ಕೊಟ್ಟೋಗ್ಬಿಡ್ತೀವಿ. ಇನ್ಮೇಲೆ ನಾವೆಲ್ಲ ಫ್ರೆಂಡ್ಸು ಸೇ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.